ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾದ ಮತ್ತು ಡಿಫ್ರೆಂಟ್ ಆದ ಆಲೂಗೆಡ್ಡೆ ಗ್ರೇವಿ ರೆಸಿಪಿ. ಏನು ಗ್ರೇವಿ ಮಾಡೋದು ಅಂತ ಹೊಳಿದೇ ಇದ್ದಾಗ ಈ ಥರ ರೆಸಿಪಿನ ನೀವು ಮಾಡ್ಬೋದು, ತುಂಬ ಈಸಿಯಾಗಿ ಮಾಡ್ಬೋದು. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 2 ಈರುಳ್ಳಿ ಮತ್ತು 3 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. 2 ರಫಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಗೆಡ್ಡೆ, 1 ಫುಲ್ಲು ಬೆಳ್ಳುಳ್ಳಿನ ಈ ಥರ ಸುಲ್ಬಿಟ್ಟು ಹಾಕೋತಾ ಇದ್ದೀನಿ, ಹಾಗೂ 1/2 ಚಮಚ ಜೀರಿಗೆನ ತೊಗೊಂಡಿದ್ದೀನಿ. ಈಗ ಇದ್ರದ್ದು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಫೈನ್ ಪೇಸ್ಟ್ ರೆಡಿಯಾಗಿದೆ. ಈಗ 2 ದೊಡ್ಡ ಸೈಜ್ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಈ ಥರ ನೀರಿಗೆ ಹಾಕಿಟ್ಟಿದ್ದೀನಿ. ಈ ಥರ ಸ್ಟ್ರ್ಯಾಚ್ ಎಲ್ಲ ಬಿಟ್ಕೊಡುತ್ತೆ. ಈಗ ನೀರೆಲ್ಲ ನಾವು ಹಿಂಡ್ಬಿಟ್ಟು ತಕ್ಕೋಬೇಕು. ನೋಡಿ, ಆಲೂಗಡ್ಡೆನ ಈ ಥರ ಚೆನ್ನಾಗಿ ಹಿಂಡ್ಬಿಟ್ಟು ಬೇರೆ ಒಂದು ಬಟ್ಲಿಗೆ ಹಾಕ್ಕೋಬೇಕು. ಈಗ ಇದಕ್ಕೆ 1/2 ಕಪ್ಪು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ, ಹಾಗೂ 1/4 ಚಮಚ ಅರಶಿನದ ಪುಡಿನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. 1/2 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನೀರೇನು ಹಾಕೋಬಾರ್ದು, ಅಲ್ಲೇ ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿದ್ದೀವಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ವಡೆ ಥರ ಶೇಪಲ್ಲಿ ಮಾಡ್ಕೋಬೇಕು. ನೋಡಿ, ಈ ಥರ ತಗೊಂಡು ಈ ಥರ ವಡೆ ಶೇಪಲ್ಲಿ ಮಾಡ್ಕೊಂಡು ಇಟ್ಕೋಬೇಕು. ಎಲ್ಲನೂ ವಡೆ ಶೇಪಲ್ಲಿ ಮಾಡಿಟ್ಮೇಲೆ ಒಂದು ಬಾಣಲಿಲಿ ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ, 3 ಟೇಬಲ್ಸ್ಪೂನು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1/2 ಚಮಚ ಸಾಸಿವೆ ಹಾಗೂ 1/2 ಚಮಚ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಾಸಿವೆ ಸೇಡಿದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೋತಾ ಇದ್ದೀನಿ. ಈಗ ಇದನ್ನು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಒಂದು 3 ನಿಮಿಷ ಫ್ರೈ ಆಗಿದೆ. ಈಗ ಇದಕ್ಕೆ 1/2 ಟೀಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರ ನಿಮ್ಮ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೂ ಧನಿಯಾ ಪುಡಿ 2 ಟೀಸ್ಪೂನ್ ಹಾಕೋತಾ ಇದ್ದೀನಿ. ಗರಂ ಮಸಾಲ ಪುಡಿ 1/2 ಟೀಸ್ಪೂನ್ ಹಾಕೋತಾ ಇದ್ದೀನಿ. ಜೊತೆಗೆ ಆಮ್ಚೂರು ಪೌಡರು 1/2 ಟೀಸ್ಪೂನ್ ಹಾಕೋತಾ ಇದ್ದೀನಿ. ಆಮ್ಚೂರು ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ 1/4 ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಈ ಥರದ್ದು ಸ್ಟೀಮರ್ ಬರುತ್ತಲ್ಲ, ಅದನ್ನು ತಗೋತಾ ಇದ್ದೀನಿ. ಮತ್ತು ಎಣ್ಣೆಯಿಂದ ಇದನ್ನು ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಈ ಥರದ್ದು ಪ್ಲೇಟ್ ಇಲ್ಲ ಅಂದರೆ ಜಾಲರಿ ಬರುತ್ತಲ್ಲ ಸ್ಟೀಲ್ದು, ಅದನ್ನು ನೀವು ಯೂಸ್ ಮಾಡ್ಬೋದು. ಇದನ್ನು ಬಾಣಲಿ ಮೇಲೆ ಇಡ್ತಾ ಇದ್ದೀನಿ, ಫ್ಲೇಮ್ನ ಲೋ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಆಲೂಗಡ್ಡೆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಇಡ್ತಾ ಇದ್ದೀನಿ. ಫ್ಲೇಮ್ನ ಲೋ ಮಾಡ್ಕೋಬೇಕು. ಎಲ್ಲ ಇಟ್ಟಾಯಿತು. ಈಗ ಇದನ್ನು ಮುಚ್ಚಿಬಿಟ್ಟು 1/5 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಈಗ 5 ನಿಮಿಷ ಆಗಿದೆ, ಮುಚ್ಚಳ ತಕ್ಕೊಳ್ಳೋಣ. ಈಗ ಇದನ್ನೆಲ್ಲ ತಿರುಗಿಸ್ಕೊಳ್ಳೋಣ. ಈಸಿಯಾಗಿ ತಿರುಗಿಸ್ಬೋದು ನೋಡಿ, ಒಂದು ನೈಫಿಂದ. ಸ್ಟ್ಯಾಂಡ್ ತಕ್ಕೊಳ್ಳೋಣ. ನೋಡಿ, ಮಸಾಲೆನೂ ಕ್ಲೀನಾಗಿ ಕುಕ್ ಆಗಿದೆ, ತಳ ಹಿಡಿದಿಲ್ಲ. ಒಂದ್ಸಲ ಮತ್ತೆ ಇದನ್ನ ಮಿಕ್ಸ್ ಮಾಡಿಕೊಂಡು ಮತ್ತೆ ಆ ಸ್ಟ್ಯಾಂಡ್ನ ಇಡೋಣ. ಮತ್ತೆ ಇದನ್ನು ಮುಚ್ಚಿಬಿಟ್ಟು ಮತ್ತೆ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುಕ್ ಮಾಡ್ಕೋಬೇಕು. ಹಾಗೆ 2 ಸೈಡು ಕ್ಲೀನಾಗಿ ಬೇಯುತ್ತೆ. ಈಗ 5 ನಿಮಿಷ ಆಗಿದೆ, ತೆಕ್ಕೊಳ್ಳೋಣ ಇದನ್ನ. ಮಸಾಲೆನೂ ಕಂಪ್ಲೀಟಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಏನಿದೆ ಅದು ಹೋಗಿದೆ. ಈಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು.
ನೀರೆಲ್ಲ ಸೇರಿಸಾದ್ಮೇಲೆ ಇದಕ್ಕೆ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಈಗ ಇದನ್ನು ಕುದಿಯೋಕೆ ಬಿಡೋಣ. ನೋಡಿ ಒಂದು ಕುದಿ ಬರ್ತಾ ಇದೆ. ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಫ್ಲೇಮ್ನ ಲೋ ಮಾಡಿಕೊಂಡು ಇದಕ್ಕೆ ನಾವು ಬೇಯಿಸಿಟ್ಟಿದ್ವಲ್ಲ ಸ್ಟೀಮ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಆಲೂಗಡ್ಡೆನ. ಮತ್ತು ಇದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 3 ನಿಮಿಷ ಕುಕ್ ಮಾಡ್ಕೋಬೇಕು. ಇವಾಗ ಈ ಗ್ರೇವಿ ರೆಡಿ ಇದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ, ಶೇಪ್ ಎಲ್ಲ ಹಾಗೆ ಇದೆ, ಮುರಿದಿಲ್ಲ ಆಲೂಗಡ್ಡೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಉದುರಿಸ್ಕೊತಾ ಇದ್ದೀನಿ. ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಗ್ರೇವಿನ ಸರ್ವ್ ಮಾಡ್ಕೊಳ್ಳೋಣ. ರುಚಿಯಾಗಿ ಡಿಫ್ರೆಂಟ್ ಆದ ಆಲೂಗಡ್ಡೆ ಗ್ರೇವಿ ರೆಡಿ ಇದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.